ಇನ್ನು ಮುಂದಿನ ಸುದ್ದಿ ನನಗೆ ಸೋಲಾಗಿದ್ದು ಒಳ್ಳೆಯದೇ ಅನಿಸುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಾನು ತುಂಬ ಕೆಲಸ ಮಾಡಿದ್ದೆ ಜನ ಅಭಿವೃದ್ಧಿಗೆ ಮತ ಹಾಕಿಲ್ಲ ಎಂದು ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಕೆ ಸುಧಾಕರ್ ವೇ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಜಕೀಯದಲ್ಲಿ ಇರೋವರೆಗೂ ನಾನು ಬಿಜೆಪಿಯಲ್ಲೇ ಇರ್ತೀನಿ ಒಂದು ಸೋಲಿನಿಂದ ಯಾರು ದುರ್ತಿಗೆಡಬೇಡಿ ಸೋಲು ಜೀವನದಲ್ಲಿ ಬಹುದೊಡ್ಡ ಪಾಠ ಕಲಿಸಿದೆ ಅಂದರು ಗ್ರಾಮ ಪಂಚಾಯಿತಿಗಳ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಚಾರಣೆ ಮಾಡಿದ್ರು ನಾನು ಹೆದರೋದಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೇ ಭ್ರಷ್ಟಾಚಾರ ಆರಂಭಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ವಿರುದ್ಧ ಒಂದಲ್ಲ ನಾಲ್ಕು ವಿಚಾರಣೆಗಳನ್ನು ಮಾಡಿದ್ರು ಹೆದರಿಕೆ ಇಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಯಾರೂ ತಪ್ಪು ಮಾಡಿಲ್ಲ ಅಂತ ವಿಶ್ವಾಸದಿಂದ ಹೇಳ್ತೀನಿ ಕೋವಿಡ್ ಅವಧಿಯಲ್ಲಿ ಆಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮುಂಜಾನೆ ಐದುವರೆಗೆ ಕರೆ ಮಾಡಿ ಸಭೆ ಕರೀತಿದ್ರು ಆಗ ಕಾಂಗ್ರೆಸ್ ನಾಯಕರು ಹೆಲ್ಮೆಟ್ಟು ಮಾಸ್ಕ್ ಧರಿಸ್ಕೊಂಡು ಮನೆಗೆ ಪ್ರವೇಶವಿಲ್ಲ ಎಂಬ ಬೋರ್ಡ್ ಹಾಕೊಂಡು ಕುಳಿತಿದ್ರು ಆದ್ರೆ ನಾವೆಲ್ಲರೂ ಆಸ್ಪತ್ರೆಗೆ ತೆರಳಿ ರೋಗಿಗಳ ಬಳಿ ತೆರಳಿ ಪರಿಶೀಲನೆ ನಡೆಸಿ ಜನರ ರಕ್ಷಣೆಗೆ ಮಾಡಿದ್ವಿ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಸತ್ಯ ಹರಿಶ್ಚಂದ್ರೆ ಆಗಿದ್ರೆ ಎರಡ್ ಸಾವಿರದ ಹದ್ಮೂರಿಂದ ಈವರೆಗೆ ತನಿಖೆ ಮಾಡಲಿ ಆಗ ಕಾಂಗ್ರೆಸ್ನವರು ಕೂಡ ನ್ಯಾಯಬದ್ಧವಾಗಿ ಇದ್ದಾರೆ ಎಂದು ಜನ ಒಪ್ಕೊಳ್ತಾರೆ ಅಂತ ಏನು ಸರ್ಕಾರ ತನಿಖೆಗೆ ಒಪ್ಪಿಸ್ತಾ ಇದೆ ಎಲ್ಲರ ವಿರುದ್ಧ ಗುಡುಗಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಕತ್ತೆ ನಿಂತರೂ ಗೆಲ್ಲುತ್ತೆ ಎನ್ನುತ್ತಾರೆ ಅದೇ ರೀತಿ ಇಲ್ಲಿ ಕತ್ತೆ ಗೆದ್ದಿದೆ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ ಅವರ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಡಿದ್ದಾರೆ ಚಿಕ್ಕಬಳ್ಳಾಪುರದ ಫಲಿತಾಂಶ ಕರ್ನಾಟಕದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದ ಫಲಿತಾಂಶಗಳಲ್ಲಿ ಒಂದು ರೀತಿಯ ಸರ್ಪ್ರೈಸ್ ಪ್ಯಾಕೇಜ್ ಚಿಕ್ಕಬಳ್ಳಾಪುರದ ನೂತನ ಶಾಸಕರಾಗಿರುವಂಥ ಪ್ರದೀಪ್ ಅವರು ಗೆಲ್ಲೋದು ಅಸಾಧ್ಯ ಅಂತ ಯಾರೇ ಅನ್ಕಂಡಿರಲಿಲ್ಲ ಆದರೆ ಸುಧಾಕರ್ ಸೋಲ್ತಾರೆ ಅಂತ ಯಾರು ಕೂಡ ಕನಸಲ್ಲೂ ಊಹಿಸೋಕೆ ಸಾಧ್ಯ ಇರಲಿಲ್ಲ ಆದರೆ ಪ್ರದೀಪ್ ಈಶ್ವರ್ ತಮ್ಮದೇ ಆದ ಶೈಲಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ರು ಗೆದ್ದರು ಸ್ಟ್ರಾಟಜಿ ಹೆಂಗೆ ಬೇಕಾದ್ರೆ ಮಾಡ್ಬೋದು ಪ್ರದೀಪ್ ಈಶ್ವರ್ ಕೂಡ ನಾನು ರಾಜ್ಯದ ಮಾಜಿ ಸಚಿವರೊಬ್ಬರಿಗೆ ಪೈಪಟ್ಟಿ ಕೊಟ್ಟು ಗೆಲ್ಲಬಲ್ಲೆ ಅನ್ನ ತೋರಿಸ್ಕೊಟ್ರು ಈಗ ಅದೇ ಸುಧಾಕರ್ ಅವರು ಮಾತಾಡೋರು ಅವರು ಕಾಂಗ್ರೆಸಲ್ಲೇ ಗೆದ್ದಿದ್ದು ಅನ್ನೋದು ಮರಿಬಾರ್ದು ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ಸಲ್ಲೇ ಗೆದ್ದಿದೆ ಅನ್ನೋದು ಮರಿಬಾರ್ದು ಪಕ್ಷ ಬಿಟ್ಟು ಆದರೂ ಸಚಿವರಾಗಬೇಕು ಅಂತ ಬಿ ಜೆ ಪಿ ಇದ್ದರು ಈಗೇನೋ ಬಿ ಜೆ ಪಿ ಬಿಡೋಲ್ಲ ಅಂತವ್ರೆ ಅದವ್ರ ಪಕ್ಷ ನಿಷ್ಠೆ ಅದೇ ನಿಷ್ಠೆ ಇದ್ದಿದ್ದರೆ ಕಾಂಗ್ರೆಸ್ಸು ಬಿಟ್ಟೋಯ್ತಿರಲಿಲ್ಲ ಕಾಂಗ್ರೆಸ್ಸಲ್ಲಿ ಕತ್ತೆ ನಿಂತರೂ ಗೆಲ್ಲುತ್ತೆ ಅಂತಿದ್ರು ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ ಅನ್ನೋರು ಅಂತಿದ್ರು ಯಾರು ನಿಂತರೂ ಗೆಲ್ತಾರೆ ಅಂತಿದ್ರು ಹಂಗೆ ನಮ್ಮ ಕ್ಷೇತ್ರದಲ್ಲಿ ಆಗೈತೆ ಅಂತ ಪ್ರದೀಪ್ ಈಶ್ವರ ವಿರುದ್ಧ ಗುಡುಗವ್ರೆ ಪ್ರದೀಪ್ ಈಶ್ವರ್ಗಿಂತಲೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದವರು ಯಾರು ಅಂತ ನೋಡಿದಾಗ ಅಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೂಡ ಬರುತ್ತೆ ಹೀಗಾಗಿ ಯಾರ ಮಾತು ಯಾರಿಗೆ ಅನ್ವಯಿಸುತ್ತೆ ಇದು ಜನ ನಿರ್ಧಾರ ಮಾಡ್ತಾರೆ